ಶಂಕಿತ ಉಗ್ರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಸ್ಫೋಟಕ ರವಾನೆಯನ್ನೆಲ್ಲ ಮಾಡಲಾಗಿತ್ತು ಹಾಗಾದ್ರೆ ಯಾವ ರೀತಿಯಾಗಿ ಸ್ಫೋಟಕ ರವಾನೆ ಮಾಡಲಾಯಿತು ಇವರನ್ನು ಬಂಧಿಸಿದ್ದೇಗೆ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಯಿತು ಇದರ ಮಾಸ್ಟರ್ ಮೈಂಡ್ ಜುನೈದ್ ಪ್ಲಾನ್ ಯಾವ ರೀತಿಯಾಗಿತ್ತು ಮಿಸ್ ಆಗಿದ್ದೇಗೆ ಅವನ ಪ್ಲಾನ್ ಯೋಸೈಟಿನಲ್ಲಿ ಆಪರೇಷನ್ ಉಗ್ರರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾರೆ ಯಾವ ಯಾವ ರೀತಿಯಾಗಿ ಆಪರೇಷನ್ ಮಾಡಲಾಯಿತು ಅಂದ್ರೆ ಈ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು ಇವರ ಪ್ಲಾನ್ಸ್ ಅನ್ನು ಯಾವ ರೀತಿಯಾಗಿ ಪೊಲೀಸರು ವಿಫಲ ಮಾಡಿದ್ರು ಎಲ್ಲದರ ಬಗ್ಗೆನೂ ಕೂಡ ನ್ಯೂಸ್ 18 ಬಳಿ ಮಾಹಿತಿ ಸಿಕ್ಕಿದೆ ಸ್ಫೋಟಕ ಎಲ್ಲಿಂದ ಬಂದಿತ್ತು ಬೆಂಗಳೂರು ತಲುಪಿದ್ದಾದರೂ ಹೇಗೆ ಯಾರು ತಲುಪಿಸಿದ್ದು ಸ್ಫೋಟಕಗಳನ್ನು ಅಷ್ಟೀಸಿಯಾಗಿ ಯಾರು ತಗೊಂಡಿದ್ದು ಹೇಗೆ ತಲುಪಿಸಕ್ಕೆ ಸೂಚನೆಯನ್ನು ಕೊಟ್ಟಿದ್ದ ಜುನೈದ್ ಜುನೈದ್ಗೆ ಬೆಂಗಳೂರಿನಲ್ಲಿ ಸಹಕರಿಸಿದಂತ ಅಪರಿಚಿತ ಯಾರು ಅನ್ನುವಂತ ಪ್ರಶ್ನೆಗಳು ಮೊನ್ನೆಯಿಂದಲೂ ಕೂಡ ಕಾಡ್ತಾ ಇದೆ ನಿನ್ನೆ ಪ್ರಕರಣ ಬೆನಿಸಿದ ನಂತರ ಪೊಲೀಸರು ಕೂಡ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಐಬಿ ಅಧಿಕಾರಿಗಳು ಸಿಸಿಬಿಗೆ ನೀಡಿದಂತ ಮಾಹಿತಿ ಆದರೂ ಏನು ಇಂಟೆಲಿಜೆನ್ಸ್ ಬ್ಯೂರೋದವರು ಅವರ ಮಾಹಿತಿಯನ್ನು ಕೊಟ್ಟಿದ್ರು ಸಿಸಿಬಿ ಅವರಿಗೆ ಏನಂತ ಮಾಹಿತಿ ಕೊಟ್ಟಿದ್ರು ಯಾವ ರೀತಿಯಾಗಿ 10 ದಿನ ಕಣ್ಣಿಟ್ಟಲಾಗಿತ್ತು ನ್ಯೂಸ್ 18 ನಲ್ಲಿ ಶಂಕಿತರ ಬಂಧನದ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾವ ಯಾವ ರೀತಿಯಾಗಿಲ್ಲ ಪ್ಲಾನ್ ಅನ್ನು ಮಾಡಲಾಗಿತ್ತು ಈ ಪ್ಲಾನ್ ಪ್ರಕಾರ ಅಂದ್ರೆ ಅದಾದ್ಮೇಲೆ ಐಬಿ ಅವರಿಗೆ ಹೇಗೆ ಗೊತ್ತಾಯಿತು ಇದು ಐಬಿ ಅವರಿಗೆ ಗೊತ್ತಾದ ನಂತರ ಅವರು ಯಾವ ರೀತಿಯಾಗಿ ನಿಗಾ ವಹಿಸಿದ್ರು ಅವರು ನಿಗಾ ವಹಿಸಿದ ಬಳಿಕ ಯಾವ ರೀತಿಯಾಗಿ ಸಿಸಿಬಿಗೆ ಸೂಚನೆಯನ್ನು ಕೊಡಲಾಗಿತ್ತು ಸಿಸಿಬಿ ಅವರು ಈ ಪ್ರಕರಣವನ್ನು ಯಾವ ರೀತಿಯಾಗಿ ಟ್ರೇಸ್ ಔಟ್ ಮಾಡಿದ್ರು ಅವರನ್ನು ಬಂಧಿಸುವಂತ ನಿಟ್ಟಿನಲ್ಲಿ ಯಶಸ್ವಿ ಆದ್ರು ಇದೆಲ್ಲದರ ಬಗ್ಗೆನೂ ಕೂಡ ಒಂದೊಂದಾಗಿ ಈಗ ಮಾಹಿತಿಯನ್ನ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಈ ಆಪರೇಷನ್ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಐಬಿ ಅವರು ಪ್ರಮುಖವಾಗಿ ಸಿಸಿಬಿಗೆ ಮಾಹಿತಿಯನ್ನ ಕೊಟ್ಟಿದ್ದರು ಇಂಟರ್ಸೆಪ್ಷನ್ ನಿಂದ ಸುಳಿವು ಸಿಗುತ್ತೆ ಐಬಿ ಅವರಿಗೆ ಇಂಟರ್ಸೆಪ್ಷನ್ ಮೂಲಕ ಉಗ್ರರ ಕೃತ್ಯ ಬಯಲಾಗುತ್ತೆ ಇಂಟರ್ಸೆಪ್ಷನ್ ಅಂದ್ರೆ ಇಬ್ರು ಮಾತನಾಡುವಂತ ಸಂದರ್ಭದಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತಲ್ಲ ಅದರಲ್ಲಿ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತ ಓರ್ವನ ನಂಬರ್ನಿಂದ ಇಲ್ಲಿ ಲಾಕ್ ಆಗಿರೋದು ಈ ಪ್ರಕರಣ ಗೊತ್ತಾಗಿರೋದು ಇಲ್ಲಾಂದ್ರೆ ಅಷ್ಟೀಸಿಯಾಗಿ ಗೊತ್ತಾಗ್ತಿರಲಿಲ್ಲ ಮೊಬೈಲ್ ನಂಬರ್ ಇಂಟರ್ಸೆಪ್ಷನ್ಗೆ ಹಾಕಿದ್ರು ಇಂಟೆಲಿಜೆನ್ಸ್ ಬ್ಯೂರೋದವರು ಆ ನಂಬರ್ ಅನ್ನು ಹಾಕಿದಂತ ಸಂದರ್ಭದಲ್ಲಿ ಅವರು ಮಾತನಾಡುವಂಥದ್ದು ರೆಕಾರ್ಡ್ ಆಗ್ತಾ ಇರುತ್ತಲ್ಲ ಅದನ್ನು ಕೇಳಿಸ್ಕೊಂಡಿದ್ದಾರೆ ಮೊಬೈಲ್ ನಂಬರ್ ಇಂಟರ್ಸೆಪ್ಷನ್ಗೆ ಹಾಕಿದಂತ ಸಂದರ್ಭದಲ್ಲಿ ಏನೇನು ಮಾತಾಡ್ತಾ ಇದ್ರು ಆ ಸಂಭಾಷಣೆಗಳನ್ನು ಆಲಿಸ್ತಾ ಇದ್ರು ಐ ಬಿ ಅವರು ಬಿಕಾಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಅನುಮಾನ ಇದ್ದಂತ ಕಾರಣಕ್ಕೋಸ್ಕರನೇ ಐ ಬಿ ಅವರು ಇಂಟರ್ಸೆಪ್ಷನ್ಗೆ ಹಾಕಲಾಗಿತ್ತು ಆ ಒಂದು ಕಾಲನ ಮೊಬೈಲ್ನ ಎಲ್ಲ ಸಂಭಾಷಣೆಗಳನ್ನ ಐ ಬಿ ಅವರು ಆಲಿಸ್ತಾ ಇದ್ರು 3 ತಿಂಗಳಿನಿಂದ ಫೋನ್ ಕರೆಗಳನ್ನ ಆಲಿಸ್ತಾ ಇದ್ರು ಇಂಟೆಲಿಜೆನ್ಸ್ ಬ್ಯೂರೋದವರು 3 ತಿಂಗಳಿನಿಂದ ಫೋನ್ ಕರೆಗಳನ್ನು ಆಲಿಸಿದಂತ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ಮಾಹಿತಿಗಳು ಸಿಗ್ತಾ ಹೋಯಿತು ಈ ವೇಳೆ ಪ್ರಮುಖ ಉಪಕರಣ ಡೆಲಿವರಿ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳಲಾಗುತ್ತೆ ಯಾವ್ಯಾವ ರೀತಿಯಾಗಿ ಯಾವ್ಯಾವ ಉಪಕರಣಗಳನ್ನ ಡೆಲಿವರಿ ಮಾಡಿಕೊಳ್ಳಲಾಗ್ತಾ ಇದೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗುತ್ತೆ ವಾರದಿಂದ ಕಾರ್ಯಾಚರಣೆಗೆ ಸಜ್ಜಾಗಿದ್ರು ಇಂಟೆಲಿಜೆನ್ಸ್ ಬ್ಯೂರೋದವರು ಸಿಸಿಬಿ ಸಹಾಯದೊಂದಿಗೆ ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ ಐ ಬಿ ಅವರು ಸಿಸಿಬಿ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ ಅವರ ಸಹಾಯವನ್ನು ಪಡ್ಕೊಳ್ತಾರೆ ಅವರ ಮುಖಾಂತರ ಈ ಒಂದು ಆಪರೇಷನ್ ಅನ್ನು ಮಾಡಲಾಗುತ್ತೆ ಅದರಲ್ಲಿ ಯಶಸ್ವಿ ಆಗ್ತಾರೆ ಇಷ್ಟೇ ಅಲ್ಲ ಇನ್ನು ಸಾಕಷ್ಟು ಮಾಹಿತಿಗಳಿದ್ದಾವೆ ಪಿಸ್ತೂಲ್ ಅನ್ನ ಅಂದ್ರೆ 7 ಪಿಸ್ತೂಲ್ ಸಿಕ್ತಲ್ಲ ಆ 7 ಪಿಸ್ತೂಲ್ ಹೇಗೆ ಸಿಕ್ತು ಅನ್ನುವಂತ ಪ್ರಶ್ನೆ ಇದೆಯಲ್ಲ ಅದಕ್ಕೂ ಕೂಡ ಮಾಹಿತಿ ಇದೆ ನೋಡ್ತಾ ಹೋಗೋಣ ಶಂಕಿತ ಉಗ್ರರಿಗೆ ಜುನೈದ್ ನಿಂದ ಮಾರ್ಗದರ್ಶನ ಮಾಡಲಾಗ್ತಾ ಇರುತ್ತೆ ವಿದೇಶದಲ್ಲಿ ಇದ್ದುಕೊಂಡೆ ಇಲ್ಲಿ ಆಪರೇಷನ್ ಅನ್ನ ಮಾಡ್ತಾ ಇರ್ತಾನೆ ಈ ಜುನೈದ್ ಮೋಸ್ಟ್ ವಾಂಟೆಡ್ ಆಗಿದ್ದಾನೆ ಇವಾಗ ಇವನು ವಿದೇಶದಲ್ಲಿ ಇದ್ದುಕೊಂಡೆ ಎಲ್ಲಾ ರೀತಿಯಾದಂತ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದ ಬೆಂಗಳೂರಿಗೆ ಅಪರಿಚಿತ ವ್ಯಕ್ತಿಯನ್ನ ಕಳುಹಿಸಿದ್ದ ಜುನೈದ್ ಇವರಿಗೆ ಯಾವ್ಯಾವ ರೀತಿಯಾಗಿ ನೆರವು ಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಡುವಂತ ನಿಟ್ಟಿನಲ್ಲಿ ಸೊ ಇವನ ಪಾತ್ರನೇ ದೊಡ್ಡದಾಗಿರುವಂಥದ್ದು ಜುನೈದ್ ಅನ್ನವನ ಪಾತ್ರ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಪ್ರಮುಖವಾಗಿ ಜನವರಿ ತಿಂಗಳಲ್ಲಿ ಮೊದಲ ಪಾರ್ಸಲ್ ತಂದಿದ್ದ ಶಂಕಿತ ಜನವರಿ ತಿಂಗಳಲ್ಲಿ ಒಂದು ಮಹತ್ವದ ಪಾರ್ಸಲ್ ಅನ್ನ ತೆಗೆದುಕೊಂಡು ಬಂದಿದ್ದ ಆ ಕಪ್ಪು ಬಣ್ಣದ ಪಾರ್ಸಲ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಜುನೈದ್ ಬೇರೆ ಕಡೆಯಿಂದ ಬೇರೆ ಯಾವುದೋ ರಾಜ್ಯದಿಂದ ಕಳಿಸ್ಕೊಟ್ಟಿದ್ದ ಅಂತ ಕಾಣಿಸುತ್ತೆ ಸೊ ಹೀಗಾಗಿ ಕಪ್ಪು ಬಣ್ಣದ ಬಾಕ್ಸ್ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು ಪೊಲೀಸರಿಗೆ ಯಾಕೆಂದ್ರೆ ಅಲ್ಲಿ ಆಲಿಸುವಂತ ಸಂದರ್ಭದಲ್ಲಿ ಐ ಬಿ ಅವರು ಅಲ್ಲಿ ಕೆಲವೊಂದು ಕಲರ್ಗಳನ್ನು ಕೂಡ ಹೇಳ್ತಾ ಇದ್ರಲ್ಲ ಯಾವ ರೀತಿಯಾಗಿ ಕಳಿಸಲಾಗ್ತದೆ ಯಾವ ಕಲರ್ ಬಾಕ್ಸು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ ಇದರಲ್ಲಿ ಪಿಸ್ತೂಲ್ಗಳು ಜೀವಂತ ಗುಂಡುಗಳು ಇದ್ವು ಟೋಟಲ್ ಆಗಿ ಈಗ ನಿನ್ನೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಇವರನ್ನ ಬಂಧಿಸುವಂತ ಸಂದರ್ಭದಲ್ಲಿ ವಶಪಡಿಸಿಕೊಳ್ಳಲಾಗಿರುವಂಥದ್ದು 7 ಪಿಸ್ತೂಲ್ಗಳನ್ನ 7 ಪಿಸ್ತೂಲು 42 ಗುಂಡುಗಳು ಸಿಕ್ಕಿದವೆ ಆ ಜೀವಂತ ಗುಂಡುಗಳು ಪಿಸ್ತೂಲ್ ಹೇಗೆ ಸಿಕ್ತು ಅಂದ್ರೆ ಬೇರೆ ಕಡೆಯಿಂದ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಕಳಿಸಿಕೊಡಲಾಗಿತ್ತು ಬೆಂಗಳೂರಿಗೆ ಮತ್ತೆ ಯಾವ ರೀತಿಯಾಗಿ ಈ ಸ್ಫೋಟಕಗಳು ಸಿಕ್ಕಿದ್ವು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಇದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋದಾದ್ರೆ ಸಂಗ್ರಹಿಸಿದ್ದು ಹೇಗೆ ಅಂತ ಬಂದೂಕುಗಳು ಬುಲೆಟ್ ಬಾಕ್ಸ್ ಅಂದ್ರೆ ಆ ಒಂದು ಬಾಕ್ಸ್ಗಳಿದ್ವಲ್ಲ ಆ ಬಾಕ್ಸ್ನಲ್ಲಿ ಬಂದೂಕು ಮತ್ತೆ ಬುಲೆಟ್ಗಳಿದ್ವು
ಅದನ್ನು ಕಳಿಸ್ಕೊಡಲಾಗಿತ್ತು. ಓರ್ವ ಶಂಕಿತನ ಮನೆಯಲ್ಲಿ ಎಲ್ಲವನ್ನು ಕೂಡ ಇಡಲಾಗಿತ್ತು. ಈಗ ಶಂಕಿತ ಉಗ್ರರು ಐವರು ಅರೆಸ್ಟ್ ಆಗಿದ್ರಲ್ಲ, ಓರ್ವ ಶಂಕಿತನ ಮನೆಯಲ್ಲಿ ಎಲ್ಲವನ್ನು ಕೂಡ ಇಡಲಾಗಿತ್ತು. ಓರ್ವ ಶಂಕಿತನ ಮನೆಯಲ್ಲಿ ಇದೆಲ್ಲವನ್ನು ಕೂಡ ಸಂಗ್ರಹಿಸಿಟ್ಟಿದಂತ ವಿಚಾರದ ಬಗ್ಗೆನೂ ಕೂಡ ಮಾಹಿತಿ ಸಿಗುತ್ತೆ. ಬಕ್ರೀದ್ ಹಬ್ಬಕ್ಕೂ ಮುನ್ನ ವಾಕಿ ಟಾಕಿಗಳು ಬಂದಿದ್ವು. ಈಗ ಜಸ್ಟ್ ಒಂದು ತಿಂಗಳ ಒಳಗಡೆ ಈ ವಾಕಿ ಟಾಕಿ, ನೆನ್ನೆ ನಾಲ್ಕು ಸಿಕ್ಕಿದ್ದು ವಾಕಿ ಟಾಕಿಗಳು, ಇದು ಜಸ್ಟ್ ಕಳೆದ ಒಂದು ತಿಂಗಳ ಅಂತರದಲ್ಲಿ ಬಂದಿರುವಂಥದ್ದು. ಜುಲೈ 11 ರಂದು ಗ್ರನೇಡ್ಗಳನ್ನು ಪೂರೈಕೆ ಮಾಡಲಾಗಿತ್ತು. ಜುಲೈ 11ನೇ ತಾರೀಕು ಈ ಒಂದು ವಾರದ ಹಿಂದಷ್ಟೇ ಗ್ರನೇಡ್ಗಳನ್ನು ಪೂರೈಕೆ ಮಾಡಲಾಗಿರುತ್ತೆ. ನೆಲಮಂಗಲ ಟೋಲ್ ಬಳಿ ಅಪರಿಚಿತ ವ್ಯಕ್ತಿ ಗ್ರನೇಡನ್ನು ತಂದಿದ್ದ. ಯಾರೋ ಅವನ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಅಪರಿಚಿತ ವ್ಯಕ್ತಿಯೊಬ್ಬ ತೆಗೆದುಕೊಂಡು ಬಂದಿದ್ದ ನೆಲಮಂಗಲ ಟೋಲ್ ಹತ್ರ, ಅಲ್ಲಿ ಬಂದು ಇವರು ಇಸ್ಕೊಂಡೋಗಿದ್ರು. ಕಾರ್ನಲ್ಲಿ ಹೋಗ್ಬಿಟ್ಟು ಗ್ರನೇಡನ್ನು ಸ್ವೀಕರಿಸಿದ್ರು. ಶಂಕಿತ ಉಗ್ರರು ಐವರು ಅರೆಸ್ಟ್ ಆಗಿದ್ದಾರ, ಅವರು ಹೋಗ್ಬಿಟ್ಟು ಇಸ್ಕೊಂಡ್ಬಂದಿದ್ರು. ತಾನು ಹೇಳೋವರೆಗೂ ಕೂಡ ನಿಮ್ಮ ಬಳಿ ಇರಲಿ ಅಂತ ಆ ಅಪರಿಚಿತ ಹೇಳಿದ. ಜುನೈದ್ ಹೇಳಿದಾನೆ, ಅದಕ್ಕೆ ತಗೊಂಬಂದಿದ್ದೀನಿ ನಾನು, ಹೇಳೋವರೆಗೂ ಕೂಡ ನಿಮ್ಮ ಬಳಿನೇ ಇರಲಿ. ಈ ಗ್ರನೇಡ್ಗಳು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಲಾಗಿದೆ. ಗ್ರನೇಡ್ ಪಡೆದ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಐ ಬಿ ಆ ಕ್ಷಣಕ್ಕೆ ಇವರನ್ನು ಹೇಗಾದರೂ ಮಾಡಿ ಬಂಧಿಸಲೇಬೇಕು ಅನ್ನುವಂಥದ್ರ ಬಗ್ಗೆ ಅಲರ್ಟ್ ಆಗ್ತಾರೆ. ಸೊ ಸಿಸಿಬಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಇನ್ನು ಮಾಸ್ಟರ್ ಮೈಂಡ್ಗಾಗಿ ಹುಡುಕಾಟವನ್ನು ಶುರು ಮಾಡಲಾಗ್ತಾ ಇರುವಂಥದ್ದು. ಮಾಸ್ಟರ್ ಮೈಂಡ್ಗೋಸ್ಕರ ಈಗ ಆಲ್ರೆಡಿ ಬಲೆಯನ್ನು ಬೀಸಿದ್ದಾರೆ. ಪ್ರಕರಣದಲ್ಲಿ ಪ್ರಮುಖವಾಗಿ ಇಬ್ಬರ ಹೆಸರು ಬರ್ತಾ ಇರುವಂಥದ್ದು, ಅದರಲ್ಲಿ ಓರ್ವ ಜುನೈದ ಮತ್ತೊಬ್ಬ ಅಪರಿಚಿತ ವ್ಯಕ್ತಿ. ಅಪರಿಚಿತ ವ್ಯಕ್ತಿ ಅಂದರೆ ಇವರಿಗೆ ಈ ಸ್ಫೋಟಗಳನ್ನೆಲ್ಲ ತಗೊಂಬಂದು ಕೊಟ್ಟಲ್ಲ ಅವನು, ಅವರಿಬ್ಬರೂ ಕೂಡ ಮಾಸ್ಟರ್ ಮೈಂಡ್ಸ್ ಅಂತ ಹೇಳಲಾಗ್ತಾ ಇದೆ. 2017ರಲ್ಲಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಜುನೈದ್, ಅದಾದಮೇಲೆ ಅವನು ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದು, ಅಲ್ಲಿ 18 ತಿಂಗಳು ಇದ್ದಿದ್ದಂಥದ್ದು, ನಜೀರ್ನ ಸಂಪರ್ಕ ಬಂದಿದ್ದು, ಇದೆಲ್ಲವೂ ಕೂಡ ಆಗಿದ್ದು ಆ ಟೈಮ್ನಲ್ಲಿ 2017ರ ಟೈಮ್ನಲ್ಲಿ. ಜೈಲು ಸೇರಿದ್ದ ಜುನೈದ್ಗೆ ಉಗ್ರರ ಜೊತೆ ಸಂಪರ್ಕ ಆಗುತ್ತೆ. ನೋಡಿ ನಮ್ಮ ಜೈಲುಗಳು ಎಷ್ಟು ಮಟ್ಟಿಗೆ ಡೇಂಜರಸ್ ಅನ್ನುವ ರೀತಿಯಲ್ಲೂ ಕೂಡ ಇದರಲ್ಲಿ ಗೊತ್ತಾಗ್ತದೆ ಈ ಪ್ರಕರಣದಲ್ಲಿ. ಸ್ಪೆಷಲಿ ಬಿಕಾಸ್ ಎಂತೆಂಥದ್ದೋ ಲಿಂಕ್ ಹೇಗಾಗುತ್ತೆ, ಹೇಗೆ ಬಿಟ್ಟಿರ್ತಾರೆ ಬೇಜವಾಬ್ದಾರಿಯಿಂದ ಅನ್ನುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಇದರಲ್ಲಿ ಮೂಡ್ತಾ ಇರುವಂಥದ್ದು. 2008ರ ಸರಣಿ ಸ್ಫೋಟ ಆರೋಪಿಗಳ ಪರಿಚಯ, ಈ ನಜೀರ್ ಅನ್ನೋನಿದಾನಲ್ಲ, ಇವನು ಸಾಕಷ್ಟು ಆರೋಪಗಳಲ್ಲಿ ಅವನ ಮೇಲೆ ಆರೋಪಗಳಿರುವಂಥದ್ದು, ಸಾಕಷ್ಟು ಪ್ರಕರಣಗಳಿದ್ದಾವೆ, ಅವನ ಲಿಂಕ್ ಆಗಿರುತ್ತೆ. ಇಲ್ಲಿ ಜೈಲಿಂದ ರಿಲೀಸ್ ಆದ ಬಳಿಕ ಉಗ್ರ ಚಟುವಟಿಕೆಗಳಲ್ಲಿ ಇವನು ಭಾಗಿಯಾಗ್ಬಿಡ್ತಾನೆ. ಬಿಕಾಸ್ ಕಂಪ್ಲೀಟ್ ಆಗಿ ಆ ಸಂದರ್ಭದಲ್ಲಿ ಇವನ ಬ್ರೈನ್ ವಾಶ್ ಆಗಿರುತ್ತೆ ಜುನೈದ್ದು. 2020ರಲ್ಲಿ ಕೋವಿಡ್ಗೂ ಮುನ್ನವೇ ವಿದೇಶಕ್ಕೆ ಹಾರಿದ್ದ ಜುನೈದ್, ಇದೆಲ್ಲವೂ ಕೂಡ ಮಾಹಿತಿಗಳು ಸಿಗ್ತಾ ಇದ್ದ ಹಾಗೆ, ಬ್ರೈನ್ ವಾಶ್ ಆಗ್ತಿದ್ದ ಹಾಗೆ, ಯಾವುದೋ ಸಂಘಟನೆ ಲಿಂಕ್ ಆಯ್ತೋ ಏನೋ, ವಿದೇಶಕ್ಕೆ ಹಾರ್ತಾನೆ. ಅಲ್ಲಿಂದ ಇಟ್ಕೊಂಡು ಆಪರೇಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಪೊಲೀಸ್ ಮೂಲಗಳ ಪ್ರಕಾರ ಇವನು ಗಲ್ಫ್ ರಾಷ್ಟ್ರಗಳಲ್ಲಿ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೂಡ ಅವನನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ. ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ, ಬಟ್ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಅವರಿಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಯಾವುದೋ ಒಂದು ದೇಶದಲ್ಲಿದ್ದಾನೆ ಅಂತ. ಅಪರಿಚಿತ ವ್ಯಕ್ತಿ ಮೂಲಕ ಬೆಂಗಳೂರಲ್ಲಿ ಶಂಕಿತರ ಸಂಪರ್ಕವನ್ನು ಮಾಡ್ತಾನೆ ಇದ್ದ ನಿರಂತರವಾಗಿ. ಒಬ್ಬ ಅಪರಿಚಿತ ವ್ಯಕ್ತಿಯ ಮೂಲಕ ಈ ಶಂಕಿತ ಉಗ್ರರು ಐವರು ಅರೆಸ್ಟ್ ಆದ್ರಲ್ಲ, ಅವರ ಲಿಂಕನ್ನು ಮಾಡಲಾಗಿತ್ತು. 30ರಿಂದ 35 ವಯಸ್ಸಿನ ಉರ್ದು ಮತ್ತು ಹಿಂದಿ ಭಾಷೆ ಬಲ್ಲಂಥ ವ್ಯಕ್ತಿ. ಅಪರಿಚಿತ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಆದರೆ ಅವನ ಬಗ್ಗೆ ಸಿಕ್ಕಿರುವಂಥ ಮಾಹಿತಿ ನೋಡಿದಾದ್ರೆ 30ರಿಂದ 35 ವರ್ಷ ಒಳಪಟ್ಟವನು ಅಂತ ಹೇಳಲಾಗ್ತದೆ. ಅಪರಿಚಿತ ವ್ಯಕ್ತಿಯಿಂದಲೇ ಬೆಂಗಳೂರಿನಲ್ಲಿ ಸ್ಫೋಟಕವನ್ನು ಸಂಗ್ರಹ ಮಾಡಲಾಗ್ತಾ ಇತ್ತು. ಇವರು ಅಪರಿಚಿತ ವ್ಯಕ್ತಿ ಬಂದು ತಲುಪಿಸ್ತಾ ಇದ್ದ. ಅಪರಿಚಿತ ವ್ಯಕ್ತಿಯ ಪತ್ತೆಗೆ ಬಲೆಯನ್ನು ಬೀಸಿದ್ದಾರೆ ಪೊಲೀಸರು. ಅವನು ಯಾರು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನು ಮಾಡಲಾಗ್ತಾ ಇದೆ. ಈ ಕಾರ್ಯಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಷ್ಟೇ ನಾನು ಸಾಕಷ್ಟು ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೆ, ತುಂಬ ಇಂಟ್ರೆಸ್ಟಿಂಗ್, ಮತ್ತು ಯಾವ ರೀತಿಯಾಗಿತ್ತು ಆಪರೇಷನ್ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ವಿ. ಈ ಆಪರೇಷನ್ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ, ಪೃಥ್ವಿ, ಕಳೆದ 3 ತಿಂಗಳ ಹಿಂದೆ ಇಂಟೆಲಿಜೆನ್ಸ್ ಬ್ಯೂರೋ ಅವರು ಸಂಪೂರ್ಣವಾಗಿ ಇಂಟರ್ಸೆಪ್ಷನ್ ಹಾಕೊಂಡಿರ್ತಾರೆ. ಅದರಲ್ಲೂ ಕೂಡ ಅಷ್ಟೇ, ಜೈಲಿನಲ್ಲಿರುವಂತಹ ಒಂದಷ್ಟು ಜನರ ಮೇಲೆ ಏನು ಅನುಮಾನ ಇರುತ್ತೆ ಅವರ ಬಗ್ಗೆ ಒಂದು ಇಂಟರ್ಸೆಪ್ಷನ್ ಹಾಕೊಂಡಂತ ಸಂದರ್ಭದಲ್ಲಿ ಇವರ ಒಂದಷ್ಟು ಕಾನ್ವರ್ಸೇಷನ್ಸ್ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಹೋಗುತ್ತೆ. ಆ ಒಂದು ಮಾಹಿತಿಯ ಅನುಗುಣವಾಗಿ ಬೆಂಗಳೂರಿನ ಗುಪ್ತಚರ ಇಲಾಖೆಯವರಿಗೂ ಕೂಡ ಅಷ್ಟೇ ಮಾಹಿತಿಯನ್ನು ಕೊಟ್ಟಿದ್ರು. ಇದರ ಬಗ್ಗೆ ಒಂದು ನಿಗಾ ಇಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಗೊತ್ತಾಗಿದ್ದೇನು ಅಂತಂದ್ರೆ, ಕಳೆದ ಜನವರಿ ತಿಂಗಳಲ್ಲಿ ಇವರಿಗೆ ಒಟ್ಟ 7 ಪಿಸ್ತೂಲ್ಗಳು ಕೂಡ ಅಷ್ಟೇ ಬಂದು ಸೇರಿರೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಆ ಜನವರಿಯಿಂದಲೂ ಕೂಡ ಅಷ್ಟೇ ಇವರ ಮೇಲೆ ಒಂದು ಅದಿನ ಕಣ್ಣ ನೀಡುವಂತೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆ ಒಂದು ಅನ್ವಯವಾಗಿ
ರಾಜ್ಯ ಗುಪ್ತಚರ ಇಲಾಖೆಯವರು ಅವರ ಮೇಲೆ ಒಂದು ಅಧ್ಯಯನ ಕಣ್ಣ ಇಟ್ಟಿದ್ರು. ಐಎಸ್ಡಿ ಅವರು ಕೂಡ ಅಷ್ಟೇ ಒಂದು ಕಡೆ ಅವರ ಮೇಲೆ ಒಂದು ನಿಗಾವನ್ನ ಇಟ್ಟಿದ್ರು. ಇದಾದಂತ ಬಳಿಕ ಕಳೆದ ಬಕ್ರೀದ್ಗೂನು ಮುಂಚಿತವಾಗಿ ಇವರಿಗೆ ಒಂದಷ್ಟು ಪಾರ್ಸೆಲ್ಗಳು ಕೂಡ ಅಷ್ಟೇ ಬರೋದಕ್ಕೆ ಶುರುವಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವರ ಮೇಲೆ ಸಂಪೂರ್ಣವಾದಂತ ಒಂದಷ್ಟು ಅನುಮಾನ ಮೂಡುತ್ತೆ. ಜೊತೆಗೆ ಕಳೆದ 11ನೇ ತಾರೀಕಿನಂದು ನೆಲಮಂಗಲ ಟೋಲ್ನ ಬಳಿಯೂ ಕೂಡ ಅಷ್ಟೇ ಇವರಿಗೆ ಗ್ರೆನೇಡ್ ಬಂದು ಕಪ್ಪು ಬಣ್ಣದ ಒಂದು ಪಾರ್ಸೆಲ್ ಬರುತ್ತೆ. ಆ ಒಂದು ಪಾರ್ಸೆಲ್ ನಲ್ಲಿ ಈ ಒಂದು ಗ್ರೆನೇಡ್ ಕೂಡ ಇರುತ್ತೆ. ಯಾವಾಗ ಇವರ ಕೈಗೆ ಗ್ರೆನೇಡ್ ಹೋಗುತ್ತೋ ಗ್ರೆನೇಡ್ ಹೋದಂತ ಸಂದರ್ಭದಲ್ಲಿ ಬೇರೆ ರೀತಿಯಂತ ವಿಧ್ವಂಸಕ ಕೃತ್ಯಗಳಿಗೆ ಇವರು ಪ್ಲಾನ್ ಅನ್ನು ಮಾಡ್ತಿದ್ದಾರೆ ಅನ್ನುವಂತದರ ಬಗ್ಗೆ ಖಚಿತವಾಗುತ್ತೆ. ಇಮಿಡಿಯೇಟ್ ಆಗಿ ಬೆಂಗಳೂರಿನ ಸಿಸಿಬಿ ಅಧಿಕಾರಿಗಳಿಗೆ ವಿತ್ ಲೊಕೇಶನ್ ಸಮೇತವಾಗಿ ಐಬಿ ಅವರು ಮಾಹಿತಿಯನ್ನು ಕೊಡ್ತಾರೆ. ಅಂದ್ರೆ ಇಂತ ಒಂದು ಲೊಕೇಶನ್ ನಲ್ಲಿ ಕಳೆದ ಜನವರಿಯಲ್ಲಿ ಅವರಿಗೆ ಪಿಸ್ತೂಲ್ ಗಳು ಬಂದಿದೆ. ಇದಾದಂತ ಬಳಿಕ ಅವರಿಗೆ ಬುಲೆಟ್ಸ್ ಕೂಡ ಅಷ್ಟೇ ಬಂದಿದೆ. ಜೊತೆಗೆ ಕಳೆದ 11ನೇ ತಾರೀಕಿನಂದು ಗ್ರೆನೇಡ್ ಕೂಡ ಅಷ್ಟೇ ಅವರಿಗೆ ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಯಾವುದೋ ದೊಡ್ಡ ಮಟ್ಟದ ಒಂದು ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಇಮಿಡಿಯೇಟ್ ಆಗಿ ಅವ್ರನ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಅನ್ನುವಂತ ಒಂದು ಮಾಹಿತಿಯನ್ನ ಐಬಿಯಿಂದಲೂ ಬರುತ್ತೆ. ಇಮಿಡಿಯೇಟ್ ಆಗಿ ಸಿಸಿಬಿ ಪೊಲೀಸರು ಹೆಬ್ಬಾಳ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಇಮಿಡಿಯೇಟ್ ಆಗಿ ರೈಡ್ ಮಾಡಿಬಿಟ್ಟು ಈಗ ಶಂಕಿತ ಉಗ್ರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಇದು ಒಂದು ಕಡೆ ಆದ್ರೆ ಕಂಪ್ಲೀಟ್ ಆದಂತ ಒಂದು ಮಾಸ್ಟರ್ ಮೈಂಡ್ ಜುನೈದ್ ಎನ್ನುವಂತದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಯಾಕಂದ್ರೆ 2017ರಲ್ಲಿ ಮರ್ಡರ್ ಕೇಸ್ ನ ಜೈಲ್ಗೆ ಹೋಗ್ತಾನೆ. ಜೈಲ್ಗೆ ಹೋದಂತ ಬಳಿಕ ಅಲ್ಲಿ ಶಂಕಿ ಟೆರರಿಸ್ಟ್ ಗಳ ಜೊತೆ ಸೇರ್ಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ಈತ ಟೆರರ್ ಆಗಿಯೇ ಪರಿವರ್ತನೆ ಆಗ್ತಾನೆ. 2020ರಲ್ಲಿ ಹೊರಗಡೆ ಬಂದಂತ ಬಳಿಕ ಈತ ವಿದೇಶಕ್ಕೆ ಆರ್ತಾನೆ. ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ವಿದೇಶಕ್ಕೆ ಈತ ಹೋದ್ರೂ ಕೂಡ ಅಷ್ಟೇ ಇಲ್ಲಿ ಓರ್ವ ಅಪರಿಚಿತ ವ್ಯಕ್ತಿಯ ಸಂಪರ್ಕವನ್ನ ಈ 5 ಜನ ಶಂಕಿತರಿಗೆ ಕೊಟ್ಟಿರ್ತಾನೆ. ಆ ಒಂದು ಅಪರಿಚಿತ ವ್ಯಕ್ತಿಯ ಪ್ರತಿಯೊಂದನ್ನು ಕೂಡ ಅಷ್ಟೇ ಅವರಿಗೆ ತಲುಪಿಸ್ತಾ ಇರ್ತಾನೆ. ಒಂದು ಕಡೆ ಪಿಸ್ತೂಲ್ ಆಗಿರ್ಬೋದು ಅಥವಾ ಗ್ರನೇಟ್ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಏನೇ ಕಚ್ಚಾ ವಸ್ತುಗಳು ಬೇಕಂದ್ರೂ ಕೂಡ ಅಷ್ಟೇ ಆ ಒಂದು 30ರಿಂದ 35 ವರ್ಷದ ಅಪರಿಚಿತ ವ್ಯಕ್ತಿ ಕೊಡ್ತಾ ಇದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಆದ್ರೆ ಆತ ಯಾರು, ಆತನ ಹಿನ್ನೆಲೆ ಏನು ಮತ್ತು ಎಲ್ಲಿಂದ ಬರ್ತಿದ್ದ ಅನ್ನೋದ್ರ ಬಗ್ಗೆ ಇನ್ನು ಯಾವುದೇ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಜೊತೆಗೆ 11ನೇ ತಾರೀಕೇನು ನೆಲಮಂಗಲ ಟೋಲ್ನ ಬಳಿ ಬಂದ್ಬಿಟ್ಟು ಬ್ಲಾಕ್ ಕವರ್ ನಲ್ಲಿ ಒಂದು ಪಾರ್ಸೆಲ್ ಕೊಟ್ಟೋದ ಅಂತ ಏನಿದೆ ಅದು ಅಲ್ಲಿನ ಒಂದು ಸಿಸಿ ಕ್ಯಾಮೆರಾಗಳನ್ನು ಕೂಡ ಈಗಾಗಲೇ ಚೆಕ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಯಾಕಂದ್ರೆ ಆತನ ಬಗ್ಗೆ ಯಾವುದೇ ರೀತಿಯಂತ ಸುಳಿವಿಲ್ಲ. ಜೊತೆಗೆ ಇವ್ರಿಗೂ ಕೂಡ ಶಂಕಿತ ಉಗ್ರನ್ನ ಏನ್ 5 ಜನನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅವರು ಈತನ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ ಅನ್ನುವಂಥದ್ದು ಹೇಳ್ತಿದ್ರೆ. ಜೊತೆಗೆ ಜುನೈದ್ಗೆ ಕಾಂಟ್ಯಾಕ್ಟ್ ಬಿಟ್ಟರೆ ನಮ್ಗೆ ಯಾರು ಕೂಡ ಆತ ಸಂಪರ್ಕದಲ್ಲಿದೆ. ಜುನೈದ್ ಸ್ಯಾಟಲೈಟ್ ಫೋನ್ ನ ಮುಖಾಂತರವಾಗಿ ಆತ ನಮ್ಗೆ ಏನೊಂದು ಮಾಹಿತಿಯನ್ನ ಕೊಡ್ತಿದ್ದ, ಇಂಥ ಪ್ಲೇಸ್ ಹೋಗಿ ಇಂಥವ್ರು ಬಂದು ನಿಮ್ಮನ್ನ ಭೇಟಿ ಮಾಡ್ತಾರೆ ಅಂತ ಹೇಳ್ತಿದ್ದ. ಆ ಒಂದು ಪ್ಲೇಸ್ಗೆ ನಾವು ಹೋದಂತ ವೇಳೆ ಅವ್ರು ಬಂದ್ಬಿಟ್ಟು ನಮ್ಗೆ ಒಂದಷ್ಟು ಪಾರ್ಸೆಲ್ ಗಳನ್ನ ಕೊಡ್ತಿದ್ದ, ಅದನ್ನ ತಗೊಂಡ್ಬಂದು ಇಟ್ಟಿದ್ವಿ. ಆದ್ರೆ ಇಲ್ಲಿ ಯಾವುದೇ ಪ್ಲಾನ್ ಅನ್ನು ಕೂಡ ಅಷ್ಟೇ ಎಕ್ಸಿಕ್ಯೂಟಿವ್ ಮಾಡೋದ್ರ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಬದಲಾಗಿ ಪಿಸ್ತೂಲ್ ಆಗಿರ್ಬೋದು ಅಥವಾ ಜೀವಂತ ಗುಂಡುಗಳಾಗಿರ್ಬೋದು ಅಥವಾ ಗ್ರನೇಡ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಷ್ಟೇ ತಗೊಂಡು ನಿಮ್ಮ ಹತ್ರ ಇಟ್ಕೊಂಡಿರಿ ಅಂತ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ನಾವು ಅದನ್ನೆಲ್ಲವನ್ನು ಕೂಡ ಶೇಖರಣೆ ಮಾಡಿಕೊಂಡು ಹೆಬ್ಬಾಳ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತ ಒಂದು ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತೀವಿ ಹೊರತು ನಾವು ಯಾವುದೇ ರೀತಿಯಂತ ಪ್ಲಾನಿಂಗ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅದೆಲ್ಲವೂ ಕೂಡ ಅಷ್ಟೇ ಪ್ಲಾನಿಂಗ್ ಆಗಿರ್ಬೋದು ಇನ್ನಿತರ ಯಾವುದೇ ಆಗಿರ್ಬೋದು ವಿದೇಶದಲ್ಲಿ ಕೂತ್ಕೊಂಡಿರುವಂತಹ ಜುನೈದ್ ಪ್ಲಾನ್ ಮಾಡ್ತಿದ್ದ ಅನ್ನುವಂಥದ್ದನ್ನು ಈಗಾಗಲೇ ಶಂಕಿತ ಉಗ್ರರು ಸಿಸಿಬಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಕೇಂದ್ರದ ತನಿಖಾ ತಂಡಗಳು ಅಷ್ಟೇ ಅಲ್ಲದೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಐಎಸ್ಡಿ ಅವರು ಎಲ್ಲರೂ ಕೂಡ ಅಷ್ಟೇ ಈಗಾಗಲೇ ಜುನೈದ್ಗೋಸ್ಕರ ಹುಡುಕಾಟವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ನೆಲಮಂಗಲಕ್ಕೆ ಬಂದಿದ್ದಂತ ಒಂದು ಅಪರಿಚಿತ ವ್ಯಕ್ತಿ ಏನಿದ್ದಾನೆ ಆತನಿಗೋಸ್ಕರ ಕೂಡ ತೀವ್ರ ಹುಡುಕಾಟ ಮಾಡ್ತಿದ್ದಾರೆ. ಇಲ್ಲಿ ಕೇವಲ ಶಂಕಿತ ಉಗ್ರರು ಆ ಒಂದು ಅಪರಿಚಿತ ವ್ಯಕ್ತಿಯ ಬಗ್ಗೆ ಕೇವಲ ಹಿಂದಿ ಮತ್ತೆ ಉರ್ದು ಭಾಷೆಯನ್ನು ಬಿಟ್ಟರೆ ಆತ ಬೇರೆ ಯಾವುದೇ ರೀತಿಯಂತ ಭಾಷೆಯನ್ನು ಮಾತನಾಡ್ತಿಲ್ಲ ಅನ್ನುವಂತ ಮಾತೇಳಿದರೆ. ಜೊತೆಗೆ ಈಗಾಗಲೇ 5 ಜನ ಶಂಕಿತರಲ್ಲಿ ಕೆಲವರು ಅದನ್ನು ಹೋಗಿ ಪಿಕ್ ಮಾಡ್ಕೊಂಡು ಬಂದಿದ್ದಾರಲ್ಲ, ಅವರಿಂದಲೂ ಕೂಡ ಅಷ್ಟೇ ರೇಖಾಚಿತ್ರವನ್ನು ಬಿಡಿಸುವಂತ ಒಂದು ಕೆಲಸಕ್ಕೂ ಕೂಡ ಅಷ್ಟೇ ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ. ಪೃಥ್ವಿ, ಓಕೆ ಮಂಜು, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಇನ್ನ ಸಿಲಿಕಾನ್ ಸಿಟಿಯಲ್ಲಿ ಸೆರೆಸಿಕ್ಕಂತ ಈ ಶಂಕಿತ ಉಗ್ರರು ಇದಾರಲ್ಲ 5 ಜನ, ಅವ್ರು ಯಾವ ರೀತಿಯಾಗಿ ಸಂಚನ್ನ ರೂಪಿಸಿದ್ರು ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಅದು ಯಾವ್ಯಾವ ರೀತಿಯಾಗಿ ಕೆಲವೊಂದು ಮಾಡೆಲ್ಗಳನ್ನು ಇಟ್ಕೊಂಡ್ಬಿಟ್ಟು, ಆ ಮಾಡೆಲ್ಸ್ ಯಾವುದು ಅಂದ್ರೆ ಮುಂಬೈ ಮಾದರಿ ದಾಳಿ ಮಾಡೋದು, ಸ್ಫೋಟಕ್ಕೆ ಅಲ್ಲಿ ಮುಂಬೈ ಮಾದರಿಯಲ್ಲಿ ದಾಳಿಯನ್ನು ಮಾಡಿ ಸ್ಫೋಟವನ್ನ ಮಾಡುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ರಂತೆ. ಜನನಿಬಿಡ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದ್ರು ಈ ಶಂಕಿತರು. ಎಲ್ಲಿ ಹೆಚ್ಚೆಚ್ಚು ಜನ ಸೇರ್ತಾರೆ ಅಲ್ಲಿ ಬ್ಲಾಸ್ಟ್ ಮಾಡಬೇಕು, ಅಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಕೋಮು ಸಂಘರ್ಷ ಹುಟ್ಟು ಹಾಕಿ ದಾಳಿಗೆ ಸ್ಕೆಚ್ ಅನ್ನ ಹಾಕಿದ್ರಂತೆ. ದಾಳಿ ನಂತರ ಪಿಸ್ತೂಲು ಗ್ರನೇಡ್ ಬಳಕೆಯೂ ಕೂಡ ಸಂಚನ್ನ ರೂಪಿಸಲಾಗಿತ್ತು. ದಾಳಿ ಬಳಿಕ ಪಿಸ್ತೂಲು ಗ್ರನೇಡ್ ಅಂದ್ರೆ, ಈಗ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸು ಅವ್ರನ್ನೆಲ್ಲಾದ್ರೂ ಇಟ್ಕೊಳಕ್ ಹೋಗುವಂತ ಟೈಮ್ನಲ್ಲಿ ಪಿಸ್ತೂಲ್ ಅಂದ್ರೆ ಶಾರ್ಟ್ ಮಾಡೋದು, ಅದರ ಜೊತೆಗೆ ಗ್ರನೇಡ್ ಅನ್ನ ಎಸೆಯುವಂಥದ್ದು, ಈ ರೀತಿಯಾಗಿಯೂ ಕೂಡ ಪ್ಲಾನ್ ಅನ್ನು ಮಾಡಲಾಗಿತ್ತಂತೆ. ಪೊಲೀಸರು ದಾಳಿ ಮಾಡಿದ್ರೆ ಗ್ರನೇಡ್ ಎಸಿಲಿಕ್ಕೂ ಕೂಡ ಎಲ್ಲಾ ರೀತಿಯಾದಂತ ಒಂದು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಂಡ ಮಂಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮಂಜು, ನೋಡ್ತಾ ಇದ್ವಿ ಇಲ್ಲಿ ಒಂದ್ ಕಡೆ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಯ್ತು ಅಂತ ಗಮನಿಸ್ತಾ ಇದ್ವಿ. ಅದರ ಜೊತೆಗೆ ಇವರ ಪ್ಲಾನ್ ಎಲ್ಲ ಹೇಗೆಲ್ಲ ಇತ್ತು, ಇದು ನಿಜಕ್ಕೂ ಕೂಡ ಆತಂಕವನ್ನ ತರುವಂತದ್ದು. ಅಕಸ್ಮಾತ್ ಇದಕ್ಕೇನಾದ್ರೂ ಇವ್ರ ಪ್ಲಾನ್ ವಿಫಲ ಮಾಡದೆ ಹೋಗಿದ್ರೆ ಎಂತೆಂತ ಅನಾಹುತ ಸಂಭವಿಸ್ತಾ ಇತ್ತೋ ಏನೋ.
ಎಸ್ ಖಂಡಿತ ವಾಗ್ಲು ಪೃಥ್ವಿ ಯಾಕಂದ್ರೆ ಬೆಂಗಳೂರು ನಗರವನ್ನೇ ಈ ಒಂದು ಶಂಕಿತ ಉಗ್ರನ್ ಮೇನ್ ಆಗಿ ಟಾರ್ಗೆಟ್ ಇಟ್ಕೊಂಡಿರುವಂತದ್ದು ಯಾಕಂದ್ರೆ ಬೆಂಗಳೂರು ನಗರದ ಹಲವು ಕಡೆಗಳಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸಂಚನ್ನ ಕೂಡ ಅಷ್ಟೇ ರೂಪಿಸಿದ್ರು ಅದಕ್ಕೆ ಪೂರಕ ಎಂಬಂತ ರೀತಿಯಲ್ಲಿ ಜನವರಿಯಲ್ಲಿ ಏನು 7 ಪುಸ್ತಕಗಳು ಇವರ ಕೈಗೆ ಸೇರುತ್ತೆ ಜನವರಿಯಿಂದ ಇಲ್ಲಿವರೆಗೂ ಕೂಡ ಅಷ್ಟೇ ತರಬೇತಿಯನ್ನ ಪಡೆಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಪೊಲೀಸರಿಗೆ ಈಗ ಇರುವಂತ ಅನುಮಾನ ಯಾಕಂದ್ರೆ ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಅಷ್ಟೇ ಫೈರ್ ಮಾಡೋದಕ್ಕಾಗಲ್ಲ ತರಬೇತಿ ಪಡೆಕೊಳ್ಳೋದಕ್ಕಾಗಲ್ಲ ಇಮಿಡಿಯೇಟ್ ಆಗಿ ಮಾಹಿತಿ ಗೊತ್ತಾಗುತ್ತೆ ಈ ಒಂದು ಕಾರಣಕ್ಕೋಸ್ಕರ ಬೆಂಗಳೂರಿನ ಹೊರವಲಯದಲ್ಲಿ ಇರುವಂತ ಒಂದಷ್ಟು ನಿರ್ಜನ ಪ್ರದೇಶಗಳಿಗೆ ಹೋಗ್ಬಿಟ್ಟು ಅಲ್ಲಿ ಇವರು ಒಂದಷ್ಟು ವೆಪನ್ ಟ್ರೈನಿಂಗ್ ಅನ್ನು ಮಾಡ್ಕೊಂಡಿರುವಂತ ಸಾಧ್ಯತೆ ಇದೆ ಅನ್ನುವಂತದರ ಮೇಲೆ ಈಗಾಗಲೇ ಸಸ್ಪೆಕ್ಟ್ ಮಾಡ್ತಿದ್ದಾರೆ ಆದರೆ ಇದರ ಬಗ್ಗೆ ಯಾವುದೇ ಶಂಕಿತ ಉಗ್ರರು ಕೂಡ ಅಷ್ಟೇ ಬಾಯಿ ಬಿಡ್ತಿಲ್ಲ ಈ ಒಂದು ಕಾರಣಕ್ಕೋಸ್ಕರ ಆ 7 ಗನ್ ಗಳನ್ನು ಕೂಡ ಈಗಾಗಲೇ FSL ಗೆ ಕಳಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಏನಕ್ಕೆ FSL ಕಳಿಸ್ತಾರೆ ಅಂತಂದ್ರೆ ಆ ಒಂದು ಗನ್ ಗಳಲ್ಲಿ ಏನಾದರೂ ಯಾವುದಾದರೂ ಬುಲೆಟ್ ಫೈರ್ ಆಗಿದೆಯಾ ಇಲ್ವಾ ಅನ್ನುವಂತದ್ದು ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಯಾಕಂದ್ರೆ ಒಂದು ವೇಳೆ ಏನಾದರೂ ಗನ್ ಗಳನ್ನು ತಂದು ಕೇವಲ ಇಟ್ಟಿದ್ರಾ ಅಥವಾ ನಾವು ಹೇಳಿದಂತ ಟೈಮ್ ನಲ್ಲಿ ಅದನ್ನ ಆಪರೇಟ್ ಮಾಡೋಕೆ ಬೇರೆವರನ್ನು ಕಳಿಸ್ತೀವಿ ಅಂತ ಏನಾದರೂ ಹೇಳಿದ್ರಾ ಅಥವಾ ಇವರಿಗೆ ಏನಾದರೂ ತರಬೇತಿಯನ್ನ ಕೊಟ್ಟುಬಿಟ್ಟು ಆ ಒಂದು ಗನ್ ಗಳ ಅಂದ್ರೆ ಪಿಸ್ತೂಲ್ ಗಳ ಮುಖಾಂತರವಾಗಿ ಫೈರ್ ಮಾಡೋದಕ್ಕೆ ಏನಾದರೂ ಇವರಿಗೆಲ್ಲ ರೀತಿ ಅಂತ ಒಂದು ತರಬೇತಿಯನ್ನ ನೀಡಿದ್ರಾ ಅನ್ನುವಂತದ್ದು ಸಾಕಷ್ಟು ಅನುಮಾನಗಳಿದೆ ಆ ಒಂದು ಕಾರಣಕ್ಕೋಸ್ಕರ ಆ ಪಿಸ್ತೂಲ್ ಗಳನ್ನು ಕೂಡ ಈಗಾಗಲೇ FSL ಕಳಿಸೋದಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಬಹುತೇಕ ಇವತ್ತು ಸಂಜೆ ಒಳಗಾಗಿ ಅದನ್ನ FSL ಗೆ ಕಳಿಸ್ತಾರೆ ಆ FSL ನ ವರದಿ 10 ರಿಂದ 15 ದಿನ ಬೇಕಾಗುತ್ತೆ ಯಾಕಂದ್ರೆ ಇಂತ ಒಂದು ಸೆನ್ಸಿಟಿವ್ ಕೇಸ್ ನಲ್ಲಿ ಆದಷ್ಟು ಬೇಗ ರಿಪೋರ್ಟ್ ಅನ್ನು ಕೊಡ್ತಾರೆ 10 ರಿಂದ 15 ದಿನದಲ್ಲಿ ಆ ಒಂದು ಪಿಸ್ತೂಲ್ ಗಳಲ್ಲಿ ಯಾವುದಾದರೂ ಬುಲೆಟ್ ಫೈರ್ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಎಷ್ಟು ದಿನಗಳ ಹಿಂದೆ ಆ ಒಂದು ಬುಲೆಟ್ ಫೈರ್ ಆಗಿದೆ ಅನ್ನುವಂತದರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗುತ್ತೆ ಒಂದು ವೇಳೆ ಏನಾದರೂ ಜನವರಿಯಿಂದ ಇಲ್ಲಿವರೆಗೂ ಏನಾದರೂ ಮಧ್ಯ ಭಾಗದಲ್ಲಿ ಏನಾದರೂ ಅದನ್ನ ಫೈರ್ ಆಗಿರುವಂತದ್ದು ಏನಾದರೂ ರಿಪೋರ್ಟ್ ಬಂದಂತ ವೇಳೆ ಖಂಡಿತವಾಗಿ ಇವರು ಟ್ರೈನಿಂಗ್ ಅನ್ನು ತಗೊಂಡಿದ್ದಾರೆ ಅನ್ನುವಂತದಕ್ಕೆ ಅದೊಂದು ರೀತಿ ಅಂತ ಎವಿಡೆನ್ಸ್ ಆಗುತ್ತೆ ಇದರ ಜೊತೆಗೆ ಬೆಂಗಳೂರಿನ ಒಂದಷ್ಟು ಜನನಿಬಿಡ ಪ್ರದೇಶಗಳನ್ನು ಇವರು ಮೇನ್ ಆಗಿ ಟಾರ್ಗೆಟ್ ಮಾಡ್ಕೊಂಡಿದ್ರು ಒಂದ್ವೇ ಅಲ್ಲಿ ಏರ್ ಫೈರ್ ಮಾಡುವಂತದ್ದಾಗಿರಬಹುದು ಅಥವಾ ಇಲ್ಲಿ ಜನರ ಮೇಲೆ ಫೈರ್ ಮಾಡುವಂತದ್ದಾಗಿರಬಹುದು ಇಂತಾದರ ಬಗ್ಗೆ ಕೂಡಷ್ಟು ಯೋಜನೆಗಳನ್ನು ಮಾಡ್ಕೊಂಡಿದ್ರು ಅನ್ನುವಂತದ್ದು ಗೊತ್ತಾಗಿದೆ ಜೊತೆಗೆ ಏನು ಅಲ್ಲಿ ಆ ರೀತಿ ಅಂತ ಫೈರ್ ಮಾಡಿದಂತ ಸಂದರ್ಭದಲ್ಲಿ ಏನಾದರೂ ಪೊಲೀಸರ ಅವರ ಮೇಲೆ ಅಟ್ಯಾಕ್ ಮಾಡುವಂತದ್ದಾಗಿರಬಹುದು ಈ ತರ ಏನಾದರೂ ಮಾಡಿದಂತ ವೇಳೆ ಗ್ರೆನೇಡ್ ಅನ್ನು ಅಲ್ಲಿ ಬಳಸುವಂತ ಒಂದು ಪ್ಲಾನಿಂಗ್ ಕೂಡ ಇತ್ತು ಅನ್ನುವಂತದ್ದು ಕೂಡ ಸಿಸಿಬಿ ತನಕೆ ವೇಳೆ ಬಯಲಾಗಿರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಮಂಚು ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್